ಹೇಗೆ ವೆಲ್ಕಮ್ ಬ್ಯಾಕ್ ಟು ಅವರ್ ನೀ ವಿಡಿಯೋ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಟಗ್ರದ್ದು ಡೈಜೆಷನ್ ನಾ ಹೇಗೆ ಮೇಂಟೈನ್ ಮಾಡಬೇಕು ಮತ್ತೆ ನಮ್ಮ ಟಗ್ರದು ಡೈಜೆಷನ್ ಹಾಳಾಗಬಾರ್ದು ಅಂದರೆ ನಾವು ಏನು ಮಾಡಬೇಕು ಮತ್ತೆ ಯಾವ ರೀತಿ ಡೈಜೆಷನ್ ಪೌಡರ್ ಕೊಡಬೇಕು ಮತ್ತೆ ಲಿವರ್ ಟ್ಯಾನಿಕ್ ಯಾವ್ದು ಕುಡಿಸ್ಬೇಕು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮತ್ತೆ ನಾವು ಏನೇನು ಮಿಸ್ಟೇಕ್ ಮಾಡ್ತೀವಿ ನಮ್ಮ ಟಗ್ರ್ ಡೈಜೆಷನ್ ಹಾಳಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀವಿ ನೋಡಿ ಫ್ರೆಂಡ್ಸ್ ಮೊದಲನೇ ತಪ್ಪು ಏನು ಮಾಡ್ತೀವಿ ಅಂದರೆ ನಾವು ಟಗರಿಗೆ ಯಾವುದೇ ಹಾಕ್ತೀವಲ್ಲ ಒಳ್ಳೆ ಹುಲ್ಲಾಗಬೇಕು ನೋಡಿ ನಾವು ಹುಲ್ಲಾಗ್ತೀವಲ್ಲ ನಮ್ಮ ಟಗ್ರಿಗಳಿಗೆ ನೋಡಿ ಒಂದು ಹುಲ್ಲಲ್ಲಿ ಧೂಲ್ ಇರಲ್ಲ ಏನ್ ಇರಲ್ಲ ಎಷ್ಟು ಕ್ಲೀನ್ ಆಗಿದೆ ಅಂತ ಮತ್ತೆ ನೋಡಿ ತುಂಬಾ ಜನ ಹೊಟ್ಟೆ ಹಾಕ್ತಾರೆ ಒಟ್ಟಲ್ಲಿ ಬರೀ ಧೂಲ್ ಇರತ್ತೆ ಅಂತ ಒಟ್ಟೆಲ್ಲ ಹಾಕ್ಬಿಡ್ತಾರೆ ಮತ್ತೆ ಮಣ್ಣೆಲ್ಲ ಮಿಕ್ಸ್ ಇರತ್ತೆ ಅಂತ ಒಟ್ಟೆಲ್ಲ ಹಾಕ್ತಾರೆ ಅದರಿಂದ ಏನಾಗತ್ತೆ ಅಂದ್ರೆ ಟಗರು ಏನಾದ್ರು ಮಣ್ಣು ಏನಾದ್ರು ಇಲ್ಲಿ ಏನಾದ್ರು ತಿನ್ ಪ್ರತಿದಿನ ತಿಂತ ಇತ್ತು ಅಂದ್ರೆ ಅದಕ್ಕೆ ಡೈಜೆಷನ್ ಎಲ್ಲಾ ಹಾಳಾಗ್ಬಿಡತ್ತೆ ಇದ್ದಾಗಿದ್ದಂಗೆ ಭೇದಿ ಮಾಡೋದು ಹೊಟ್ಟೆ ನೋವಿ ನೋವಾಗಿ ಹೊಟ್ಟೆ ಬಾತ್ಕೊಂಡ್ ಬಿಡೋದು ಈ ತರ ಪದೇ ಪದೇ ತೊಂದರೆ ಆಗ್ತಾ ಇರುತ್ತೆ ನಾವ್ ಮೇನ್ ಏನ್ ನೋಡ್ಬೇಕು ಅಂದ್ರೆ ನಮ್ದು ಹುಲ್ಲು ಒಳ್ಳೆ ಕ್ವಾಲಿಟಿ ಇರ್ಬೇಕು ನೋಡಿ ಫ್ರೆಂಡ್ಸ್ ನಾವು ಎರಡನೇ ತಪ್ಪ ಏನ್ ಮಾಡ್ತೀವಿ ಅಂದ್ರೆ ಮೆಕ್ಕೆಜೋಳ ತರ್ತಿವಲ್ಲ ಅದ್ರಲ್ಲಿ ಸಿಕ್ಕಾಪಟ್ಟೆ ಮಣ್ಣಿನ ಮಣ್ಣಿರತ್ತೆ ಮತ್ತೆ ಕಲ್ಲುಗಳು ಇರತ್ತೆ ಈ ತರ ಏನಾದ್ರೂ ಟಗರು ತಿನ್ಬಿಡ್ತು ಅಂದ್ರೆ ಅದಕ್ಕೆ ಹೊಟ್ಟೆಯಲ್ಲಿ ನೋವು ಶುರು ಆಗ್ಬಿಡತ್ತೆ ಹೊಟ್ಟೆಯಲ್ಲಿ ನೋವು ಶುರು ಆಗಿ ಏನಾದ್ರದ್ದು ಭೇದಿ ಮಾಡತ್ತೆ ಇಲ್ಲಾಂದ್ರೆ ಇಕ್ಕೆ ಹಾಕೋದು ನಿಲ್ಸ್ಬಿಡತ್ತೆ ಇದ್ರಿಂದ ನಾವ್ ಏನ್ ಮಾಡ್ಬೇಕು ಅಂದ್ರೆ ನೋಡಿ ಮೆಕ್ಕೆಜೋಳನ ಒಳ್ಳೆ ಕ್ವಾಲಿಟಿ ತರಬೇಕು ನೋಡಿ ನಮ್ದು ಮೆಕ್ಕೆಜೋಳ ಕ್ವಾಲಿಟಿ ಹೆಂಗಿದೆ ಅಂತ ನೀವು ತರುವಾಗ ಮೆಕ್ಕೆಜೋಳ ಕ್ವಾಲಿಟಿ ನೋಡಿ ಚೆನ್ನಾಗಿರೋದು ಮೆಕ್ಕೆಜೋಳ ಸರಿ ಮತ್ತೆ ನೋಡಿ ಮೆಕ್ಕೆಜೋಳನ ನೀಟಾಗಿ ತೊಳೆದ್ ಹಾಕ್ಬೇಕು ನೋಡಿ ಹೆಂಗ್ ತೊಳಿ ನೋಡಿ ಫ್ರೆಂಡ್ಸ್ ನೀರ್ ಹಾಕಿದ್ರೆ ಹೆಂಗೆ ಧೂಳು ಗಲೀಜ್ ಬರುತ್ತೆ ಅಂತ ನೋಡಿ ಈ ತರ ನೀರ್ ಹಾಕಿ ಸ್ವಲ್ಪ ಮಿಕ್ಸ್ ಸಿರಿಗ್ಸ್ಬೇಕು ನೋಡಿ ಏನೇ ಮೇಲ್ ಗಲೀಜ್ ಇದ್ರೂ ನೀರ್ ಮೇಲ್ ಬಂದ್ಬಿಡತ್ತೆ ನೋಡಿ ಕಲರ್ ಹೆಂಗ್ ಚೇಂಜ್ ಆಗಿದೆ ನೀರಿಂದ ನೋಡಿ ಗಲೀಜ್ ಮೇಲೆಲ್ಲಾ ಬಂದಿದೆ ನಿಮ್ ಮತ್ತೆ ಏನ್ ಮಾಡ್ಬೇಕಂದ್ರೆ ನೀರ್ನ ಹಿಂಗ್ ತೆಗ್ದಿಬಿಟ್ರೆ ಆಯ್ತು ಎಷ್ಟು ಗಲೀಜಿದೆ ನೀರು ಈ ತರ ಗಲೀಜನ ತಿಂತು ಅಂದ್ರೆ ಹೊಟ್ಟೆಯಲ್ಲಿ ಪ್ರಾಬ್ಲಮ್ ಶುರು ಆಗುತ್ತೆ ಇದರಿಂದ ನಮ್ ಟಗ್ರಿ ಡೈಜೆಷನ್ ಎಲ್ಲ ಹಾಳಾಗ್ಬಿಡತ್ತೆ ಅದಕ್ಕೋಸ್ಕರ ನೀರಲ್ಲಿ ತೊಳೆದು ನೀಟಾಗಿ ಹಾಕ್ಬೇಕು ಫ್ರೆಂಡ್ಸ್ ನಾವು ಆರಿಸಿ ಒಳ್ಳೆ ಕ್ವಾಲಿಟಿ ಜೋಳ ತಂದಿದ್ದು ನಮ್ ಟಗರಿಗೋಸ್ಕರ ಆದ್ರೆ ನೋಡಿ ಎಷ್ಟು ಗಲೀಜ್ ಬಂದಿದೆ ನಾವು ಎಷ್ಟೇ ಹುಡುಕಿ ತಂತ್ರೇನು ಗಲೀಜ್ ಬರತ್ತೆ ಈ ತರ ಒಂದ್ ಎರಡ್ ಸಲ ತೊಳ್ದಿ ನಮ್ ಟಗರಿಗಳಿಗೆ ನೀಟಾಗಿ ಹಾಕಿದ್ರೆ ಯಾವ್ದೇ ರೀತಿಯ ತೊಂದ್ರೆ ನಮಗೆ ಮುಂದೆ ಬರಲ್ಲ ಫ್ರೆಂಡ್ಸ್ ಇವಾಗ ಮೇನ್ ಟಾಪಿಕ್ ಬರೋಣ ನಮ್ಮ ಟಗರಿಗೆ ಡೈಜೆಸ್ಟ್ನ ಹೇಗೆ ಒಳ್ಳೇದು ಮಾಡಬೇಕು ಮತ್ತೆ ಒಂದು ನಮ್ಮ ಟಗರು ಒಂದು ದಿವಸನೂ ಕಾಳು ಏನು ನಿಲ್ಲಿಸಬಾರ್ದು ಮೇಯೋದಂತ ಈಗ ತಿಳ್ಕೊಳೋಣ ನೋಡಿ ನಮ್ಮ ಟಗರಿಗೆ ಒಂದು ಹೊಟ್ಟೆಯಲ್ಲಿ ನಾಲ್ಕು ಭಾಗ ಇರುತ್ತೆ ನಾವು ಮೇನ್ ಏನು ನೋಡಬೇಕು ಅಂದರೆ ರೂಮನ್ ರೂಮನ್ ಚೆನ್ನಾಗಿತ್ತು ಅಂದರೆ ನಮ್ಮ ಟಗರು ಚೆನ್ನಾಗಿ ಮೇಯುತ್ತೆ ಮತ್ತೆ ಎಲ್ಲ ಡೈಜೆಷನ್ ಚೆನ್ನಾಗಾಗುತ್ತೆ ಫ್ರೆಂಡ್ ನಮ್ಮ ಟಗರಿಗೆ ಡೈಜೆಶನ್ನ ಚೆನ್ನಾಗಿ ಮಾಡೋಕ್ಕೆ ಮತ್ತೆ ಡೈಜೆಸ್ಟ್ನ ಇಂಪ್ರೂವ್ ಮಾಡಕ್ಕೆ ತುಂಬಾ ರೀತಿಯ ಪ್ರಾಡಕ್ಟ್ ಇರುತ್ತೆ ಮೊದಲನೇ ಪ್ರಾಡಕ್ಟ್ನು ನಮ್ಮ ಮನೇಲೇ ಇರುತ್ತೆ ಅದು ಅಡುಗೆ ಸೋಡಾ ಮತ್ತೆ ಇನ್ನೊಂದು ಡೈಜೆಷನ್ ಪೌಡರ್ ಬರುತ್ತೆ ಮತ್ತೆ ಇನ್ನೊಂದು ಲಿವರ್ ಟ್ಯಾನಿಕ್ ಗಳು ಬರ್ತವೆ ಯಾವ ಲಿವರ್ ಟ್ಯಾನಿಕ್ ಕುಡಿಸಬೇಕು ಯಾವ ಡೈಜೆಷನ್ ಪೌಡರ್ ಹಾಕ್ಬೇಕು ಮತ್ತೆ ಅಡಿಗೆ ಸ್ವರ ಹಾಕಿದ್ರೆ ನಮಗೆ ಏನ್ ಉಪಯೋಗ ಆಗತ್ತೆ ಅಂತ ಈಗ ಹೇಳ್ತೀನಿ ನೋಡಿ ಇವಾಗ ನಮ್ ಟಗರಿಗೆ ಒಂದ್ ವಾರದಲ್ಲಿ ನಾವು ಅಡಿಗೆ ಸೋರ ಎಷ್ಟ್ ದಿನ ಹಾಕ್ಬೇಕು ಮತ್ತೆ ಲಿವರ್ ಟ್ಯಾನಿಕ್ ಎಷ್ಟ್ ದಿನ ಹಾಕ್ಬೇಕು ಮತ್ತೆ ಡೈಜೆಷನ್ ಪೌಡರ್ ಎಷ್ಟ್ ದಿನ ಹಾಕ್ಬೇಕು ಅಂತ ತುಂಬಾ ಜನ ಕೇಳ್ತಾ ಇರ್ತಾರೆ ಅದನ್ನ ಇವಾಗ ಹೇಳ್ಕೊಡ್ತೀನಿ ನೋಡಿ ಮೊದಲು ನಾವ್ ಏನ್ ಮಾಡ್ಬೇಕಂದ್ರೆ ಅಡಿಗೆ ಮೇಲೆ ಬರೋಣ ನೋಡಿ ಮೊದಲು ಅಡಿಗೆ ಸ್ವರ ಏನಿಕ್ ಹಾಕ್ಬೇಕು ಅಂದ್ರೆ ನೋಡಿ ನಮ್ ಟಗರು ಡೈಲಿ ಮೆಕ್ಕೆಜೋಳ ತಿಂತ ಇರತ್ತೆ ಹತ್ತಿ ಹಿಂಡಿ ಆಗ್ಲಿ ಮತ್ತೆ ವಿಧ ವಿಧ ರೀತಿಯ ಧಾನ್ಯಗಳು ತಿಂತಾ ಇರತ್ತೆ ನಮ್ ಟಗ್ರದು ಪಿ ಎಚ್ ಇರತ್ತಲ್ಲ ಅಲ್ಲಿ ಪಿ ಎಚ್ ಇರತ್ತೆ ಪಿ ಎಚ್ ಲೆವೆಲ್ ಅಂತ ಆ ಪಿ ಎಚ್ ಲೆವೆಲ್ ಮೇಲೆ ಕೆಳಗೆ ಆಗ್ತಾ ಇರತ್ತೆ ಅದನ್ನ ಸಮ ಪ್ರಮಾಣದಲ್ಲಿ ಇರ್ಬೇಕು ಅದು ಸಮ ಪ್ರಮಾಣದಲ್ಲಿ ಇರ್ಬೇಕಂದ್ರೆ ನಾವು ಅಡಿಗೆ ಸ್ವರ ಹಾಕ್ಬೇಕು ಅಡಿಗೆ ನಾವು ಒಂದ್ ವಾರ ಸೋಮವಾರ ಬಂತು ಅಂದ್ರೆ ಎರಡ್ ದಿವಸ ಹಾಕಿ ಸೋಮವಾರ ಮಂಗಳವಾರ ಒಂದ್ ವಾರದಲ್ಲಿ ಎರಡ್ ದಿವಸ ಹಾಕಿದ್ರೆ ಸಾಕು ಇದು ನೋಡಿ ಫ್ರೆಂಡ್ಸ್ ನೀವು ಅಡಿಗೆ ಸ್ವರ ಒಂದ್ ಐದ್ ಗ್ರಾಮ್ ಆಗಿ ಅಂದಾಜ್ ಪ್ರಕಾರ ಜಾಸ್ತಿನೂ ಹೋಗ್ಬೇಡಿ ಕಡಿಮೆನೂ ಹಾಕಕ್ ಹೋಗ್ಬೇಡಿ ಒಂದ್ ಅಂದಾಜ್ ಪ್ರಕಾರ ಹಾಕಿ ಮತ್ತೆ ನೀವು ಸೋಮವಾರ ಮಂಗಳವಾರ ಅಡಿಗೆ ಸ್ವರ ಹಾಕಿದ್ದೀರಾ ಅಂದ್ರೆ ಒಂದ್ ದಿವಸ ಗ್ಯಾಪ್ ಕೊಡಿ ಬುಧವಾರ ಏನು ಹಾಕಕ್ ಹೋಗ್ಬೇಡಿ ನೋಡಿ ಫ್ರೆಂಡ್ಸ್ ನೀವು ಗುರುವಾರ ಏನ್ ಮಾಡಿ ಅಂದ್ರೆ ಹಿಮಾಲಯ ಬತ್ತಿ ತಿನ್ಸಿ ಇದು ಅಷ್ಟೇ ಕಂಟಿನ್ಯೂಸ್ ಆಗಿ ಎರಡ್ ದಿವಸ ತಿನ್ಸಿ ಇದು ಎಷ್ಟ್ ಪ್ರಮಾಣದಲ್ಲಿ ತಿನ್ಸಿ ಅಂದ್ರೆ ಹತ್ತದ್ ಗ್ರಾಮ್ ಅನ್ನ ಟಗರಿಗೆ ತಿನ್ಸಿ ನೋಡಿ ಇದು ತಿನ್ಸೋದ್ರಿಂದ ನಮಗೆ ಏನು ಉಪಯೋಗ ಆಗತ್ತೆ ಅಂದ್ರೆ ನಮ್ ಟಗರು ಏನೇ ತಿನ್ಲಿ ಅದು ಹೋಗೋದು ರೂಮನ್ ಒಳಗೆ ರೂಮನಲ್ಲಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಾವ್ ಏನೇ ತಿನ್ಸ್ತೀವಲ್ಲ ವಿಧ ವಿಧ ರೀತಿಯ ಎಲ್ಲ ಐಟಮ್ ತಿನ್ಸ್ತೀವಿ ಎಲ್ಲಾ ಮಿಕ್ಸ್ ಆಗತ್ತೆ ಅದು ದಿನದಲ್ಲಿ ಮೂರು ಟೈಮ್ ಮಿಕ್ಸ್ ಮಾಡತ್ತೆ ಮಿಕ್ಸ್ ಮಾಡತ್ತಲ್ಲ ಅದ್ರಲ್ಲಿ ಇದು ತಿನ್ಸಿದ್ರೆ ನಾವು ಅದು ಮಿಕ್ಸ್ ಮಾಡುವಾಗ ನಮಗೆ ಟಗರುಗಳಿಗೆ ಸಹಾಯ ಮಾಡತ್ತೆ ಅದು ಅವಾಗ ಸಹಾಯ ಆಯ್ತು ಅಂದ್ರೆ ಟಗರು ಚೆನ್ನಾಗಿ ಜೀರ್ಣ ಮಾಡತ್ತೆ ಅವಾಗ ಸರಿಯಾಗಿ ಒಳ್ಳೆ ಅಲ್ಲಿ ಇಕ್ಕಿ ಆಗತ್ತೆ ಮತ್ತೆ ಇಕ್ಕಿಯಲ್ಲೂ ಶೈನಿಂಗ್ ಬರತ್ತೆ ಅವಾಗ ನಮ್ ಟಗರು ಮೇಯದ್ದು ಎಲ್ಲ ಜಾಸ್ತಿ ಮಾಡತ್ತೆ ಫ್ರೆಂಡ್ಸ್ ಇದು ನೀವು ಈಗಲೇ ತಂದಿ ನೀವು ಟಗ್ರಿಗೆ ಹಾಕಿದ್ರೆ ತಿನ್ನಲ್ಲ ವಾಸನೆ ಇರತ್ತೆ ನೀವು ಸಣ್ಣ ಟಗರು ಇರುತ್ತಲ್ಲ ಅವತ್ತಿಂದಾನೆ ರೂಢಿ ಮಾಡಿಸಿದ್ರೆ ಚೆನ್ನಾಗಿ ತಿನ್ನತ್ತೆ ನೋಡಿ ಇದು ನಾ ಹೆಂಗ್ ತಿನ್ಸ್ತೀವಿ ಅಂದ್ರೆ ಫ್ರೆಂಡ್ಸ್ ಇದ್ರು ವಾಸನೆ ಚೆನ್ನಾಗಿರತ್ತೆ ನೋಡಿ ಮತ್ತೆ ಇದು ಈ ತರ ಕಾಣಿಸುತ್ತೆ ನೋಡಕ್ಕೆ ಇದು ಮತ್ತೆ ಟಗರು ಚೆನ್ನಾಗಿ ತಿನ್ನಲ್ಲ ಇದು ನೀವೇನ್ ಮಾಡಿ ಅಂದ್ರೆ ಇದ್ರ ಗ್ಲಾಸ್ ಅಲ್ಲಿ ಹಾಕಿ ನೀರ್ ಹಾಕಿ ಸ್ವಲ್ಪ ನೀರು ಹಾಕಿ ಜಾಸ್ತಿ ನೀರು ಕುಡ್ಬೇಡಿ ಈ ಥರ ಮಿಕ್ಸ್ ಮಾಡಿ ಕುಡಿಸ್ಬಿಟ್ರೆ ಆಯಿತು ಸಿರಿಂಜಲ್ಲಿ ತೆಗ್ದು ಸಿರಿಂಜಲ್ಲಿ ಎಳೆದ್ಬಿಟ್ಟು ತಗ್ರಿಗೆ ಕುಡಿಸ್ಬಿಟ್ರೆ ಆಯಿತು ಬಡ್ರೆ ನಮ್ಮ ಟಗರಿಗೆ ಕುಡಿಸಿ ನೋಡೋಣ ನೋಡಿ ಫ್ರೆಂಡ್ಸ್ ಇದು ಕುಡಿಸುವಾಗ ಸ್ವಲ್ಪ ಹುಷಾರು ಸಿರಿಂಜು ಹಾಕಿ ಕುಡಿಸ್ತಿರಲ್ಲ ನಿಧಾನಕ್ಕೆ ಪ್ರೆಸ್ ಮಾಡಿ ಒಂದೇ ಸಲ ಪ್ರೆಸ್ ಮಾಡಬೇಡಿ ಏನಕ್ಕೆ ಅಂದರೆ ತೊಂದರೆ ಆಗತ್ತೆ ಟಗರಿಗೆ ನೋಡಿ ಫ್ರೆಂಡ್ಸ್ ಈ ಮಾಲೆ ಬತ್ತೀಸನ್ನ ನೀವು ಏನೇನು ಪ್ರಾಬ್ಲಮ್ ಗೆ ಅಂದ್ರೆ ನೋಡಿ ಒಂದೊಂದ್ಸಲಿ ಟಗ್ರಿ ಇದೆಲ್ಲ ಜೋಳ ಜಾಸ್ತಿ ತಿನ್ಬಿಡತ್ತೆ ಜಾಸ್ತಿ ತಿನ್ಬಿಟ್ಟು ಬಾಯಿಂದ ತೆಗಿಯತ್ತೆ ನಿಮಗೆ ಗೊತ್ತಾಗತ್ತೆ ಆ ಸಮಯದಲ್ಲಿ ಇದನ್ನ ಬೇಕಾದ್ರೆ ಮತ್ತೆ ನೀವು ಯಾವಾಗ ಹಾಕ್ಬೋದು ಅಂದ್ರೆ ನಿಮ್ ಟಗರು ಮರಿ ಇಕ್ಕೆ ಹಾಕೋದು ನಿಲ್ಸಿ ಬಿಡತ್ತಲ್ಲ ಅವಾಗ ನೀವು ಐದ್ ಗ್ರಾಮ್ ಹಾಕ್ತಾ ಇದ್ದೀರಾ ಅಂದ್ರೆ ಪ್ರಮಾಣನ ಡಬಲ್ ಮಾಡಿ ಹದ್ ಗ್ರಾಮ್ ಹಾಕಿ ಇಲ್ಲಾಂದ್ರೆ ಹದಿನೈದು ಗ್ರಾಮ್ ಹಾಕಿ ತಿನ್ಸಿ ಹಾಕೋದು ನಿಲ್ಸಿತ್ತು ಅಂದ್ರೆ ಅದು ಸಹಾಯ ಮಾಡಿ ಇಕ್ಕೆ ಚೆನ್ನಾಗಿ ಹಾಕುತ್ತೆ ನೀವು ಗುರುವಾರ ಮತ್ತೆ ಶುಕ್ರವಾರ ಹಿಮಾಲಯ ಬತ್ತಿಸ ಡೈಜೆಷನ್ ಪೌಡರ್ ಹಾಕಿದ್ದೀರಾ ಅಂದ್ರೆ ಮತ್ತೆ ಶನಿವಾರ ಒಂದ್ ದಿವಸ ಗ್ಯಾಪ್ ಕೊಡಿ ಮತ್ತೆ ಭಾನುವಾರ ಒಂದ್ ದಿವಸ ಲಿವರ್ ಟ್ಯಾನಿಕ್ ಹಾಕಿ ಮತ್ತೆ ಸೋಮವಾರ ಲಿವರ್ ಟ್ಯಾನಿಕ್ ಹಾಕಿ ಮತ್ತೆ ಮಂಗಳವಾರನು ಹಾಕಿ ಆರ್ ದಿವಸ ಮತ್ತೆ ಗ್ಯಾಪ್ ಕೊಡಿ ಮತ್ತೆ ಸೋಮವಾರದಿಂದ ಇದೇ ಡೈಟ್ ನ ಕಂಟಿನ್ಯೂ ಹೋಗಿ ಎರಡ್ ದಿವಸ ಸೋಡಾ ಮತ್ತೆ ಒಂದ್ ದಿವಸ ಗ್ಯಾಪ್ ಕೊಡಿ ಮತ್ತೆ ಮತ್ತೆ ಎರಡ್ ದಿವಸ ಹಿಮಾಲಯ ಬತ್ತೀಸ ಮತ್ತೆ ಒಂದ್ ದಿವಸ ಗ್ಯಾಪ್ ಕೊಟ್ಟಿ ಮತ್ತೆ ಮೂರು ದಿವಸ ಲಿವರ್ ಟ್ಯಾನಿಕ್ ಈ ತರ ಮತ್ತೆ ತಿನ್ಸಿ ಆಯ್ತು ಮತ್ತೆ ಒಂದ್ ವಾರ ಗ್ಯಾಪ್ ಕೊಡಿ ಮತ್ತೆ ಈ ತರನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ನಿಮ್ ಟಗರು ಒಂದ್ ದಿವಸನು ಮೇಯೋದು ಮತ್ತೆ ಏನು ಕಮ್ಮಿ ಮಾಡಲ್ಲ ಚೆನ್ನಾಗಿ ಡೈಜೆಷನ್ ಆಗತ್ತೆ ಮತ್ತೆ ಚೆನ್ನಾಗಿ ಮೇಯೋ ಮೇಯತ್ತೆ ಮತ್ತೆ ಮೇಯೋದನ್ನು ಹೆಚ್ಚು ಮಾಡತ್ತೆ ಅವಾಗ ಟಗರು ಒಳ್ಳೆ ಗ್ರೋತ್ ಆಗುತ್ತೆ ಉದ್ದ ಆಗ್ತಿದೆ ಏನ್ ಮಾಡೋಣ ಮತ್ತೆ ತುಂಬಾ ಜನ ಕೇಳ್ತಾ ಇದ್ರು ಲೀವ್ ಫಿಫ್ಟಿ ಟು ಲಿವರ್ ಟ್ಯಾನಿಕ್ ಒಳ್ಳೇದ ಬ್ರೂಟಾನ್ ಒಳ್ಳೇದ ಯಾವ್ದು ಕುರ್ಸಿದ್ರೆ ನಿಮ್ಗೆ ರಿಸಲ್ಟ್ ಚೆನ್ನಾಗಿ ಕೊಡುತ್ತೆ ಅಂತ ನೆಕ್ಸ್ಟ್ ವಿಡಿಯೋ ಅದೇ ಮಾಡೋಣ ಅಂತೆ ಯಾವ್ ಲಿವರ್ ಟ್ಯಾನಿಕ್ ಕುಡಿಸಿದ್ರೆ ಬೆಸ್ಟ್ ಅಂತ ಈಗ ವಿಡಿಯೋ ಎಂಡ್ ಮಾಡೋಣ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇಲ್ಲ ವಿಡಿಯೋನ ಲೈಕ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್